ಹದಿನೆಂಟು ದಿನ ಐನೂರ ಹತ್ತು ಕಿಲೋಮೀಟರ್ ಏಳು ಜಿಲ್ಲೆಯಲ್ಲಿ ನಡಿಗೆ ರಾಜ್ಯದಲ್ಲಿ ಭಾರತ್ ಜೋಡೋ ಯಾತ್ರೆಯ ಎಫೆಕ್ಟ್ ಏನು ರಾಹುಲ್ ಸಿದ್ದು ಡಿಕೆಶಿ ಸಾಧಿಸಿದ್ದೇನು ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಾಪ ಬಹು ನಿರೀಕ್ಷಿತ ಭಾರತ್ ಜೋಡೋ ಯಾತ್ರೆ ಕರ್ನಾಟಕದಲ್ಲಿ ಪೂರ್ಣಗೊಂಡಿದೆ ಮುಕ್ತಾಯವಾಗಿದೆ ಭರ್ಜರಿಯಾಗಿ ಹದಿನೆಂಟು ದಿನಗಳ ಕಾಲ ಭಾರತ್ ಜೋಡೋ ಯಾತ್ರೆ ಕರ್ನಾಟಕದ ಏಳು ಜಿಲ್ಲೆಯಲ್ಲಿ ಸಂಚರಿಸಿದೆ ರಾಹುಲ್ ಗಾಂಧಿ ಸೇರಿದಂತೆ ಘಟಾನುಘಟಿ ನಾಯಕರು ಸುಮಾರು ಐನೂರ ಹತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಯಶಸ್ವಿಯಾಗಿ ಮುಗಿಸಿದ್ದಾರೆ ಹಾಗಿದ್ರೆ ಈ ಒಂದು ಭಾರತ್ ಜೋಡೋ ಯಾತ್ರೆ ಕರ್ನಾಟಕದ ಮೇಲೆ ಏನೆಲ್ಲ ಎಫೆಕ್ಟ್ ಆಯಿತು ಏನೆಲ್ಲ ಐಲೈಟ್ಸು ಈ ಒಂದು ಹದಿನೆಂಟು ದಿನಗಳಲ್ಲಿ ಏಳು ಜಿಲ್ಲೆ ಹದಿನೆಂಟು ದಿನ ಐನೂರ ಹತ್ತು ಕಿಲೋಮೀಟರ್ ಎಸ್ ನಿರೀಕ್ಷೆಯಂತೆ ಈ ಹಿಂದೆ ಏನು ಪ್ಲ್ಯಾನ್ ಆಗಿತ್ತು ಆ ಅಂತೆ ಚಾಮರಾಜನಗರ ಮೈಸೂರು ಮಂಡ್ಯ ತುಮಕೂರು ಚಿತ್ರದುರ್ಗ ಬಳ್ಳಾರಿ ಮತ್ತು ರಾಯಚೂರು ಈ ಏಳು ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಭಾರತ್ ಜೋಡೋ ಯಾತ್ರೆ ಶುರುವಾಯಿತು ಮುಕ್ತಾಯ ಆಯಿತು ಈ ಏಳು ಜಿಲ್ಲೆಗಳಲ್ಲಿ ಐನೂರ ಹತ್ತು ಕಿಲೋಮೀಟರ್ ಯಾತ್ರೆಯಲ್ಲಿ ಒಟ್ಟು ಮೂರು ಹಂತಗಳಲ್ಲಿ ಈ ಒಂದು ಯಾತ್ರೆ ಆಯಿತು ಮೊದಲ ಹಂತದಲ್ಲಿ ಚಾಮರಾಜನಗರ ಮೈಸೂರು ಮಂಡ್ಯ ಈ ಮೂರು ಜಿಲ್ಲೆ ಆಯಿತು ಆ ಒಂದು ಅದಾದ ಮೇಲೆ ದಸರಾ ಬಂತು ಎರಡು ದಿನ ಗ್ಯಾಪ್ ಆಯಿತು ಆ ದಸರಾ ಮುಗಿದ ಮೇಲೆ ತುಮಕೂರು ಚಿತ್ರದುರ್ಗ ಬಳ್ಳಾರಿ ಈ ಮೂರು ಜಿಲ್ಲೆಗಳನ್ನು ಕವರ್ ಮಾಡಲಾಯಿತು ನೆಕ್ಸ್ಟು ಹೋಯಿತು ಎಂಟ್ರಿ ಆಯಿತು ಎರಡು ಮೂರು ದಿನ ಅದಾದ ಮತ್ತೆ ರಾಯಚೂರಲ್ಲಿ ಸಮಾಪ್ತಿ ಆಯಿತು ಪ್ರತಿದಿನ ಆರು ಗಂಟೆ ಅಥವಾ ಆರೂವರೆಗೆ ಪಾದಯಾತ್ರೆ ಶುರುವಾಗ್ತಾ ಇತ್ತು ಬೆಳಗ್ಗೆ ಆರು ಗಂಟೆಗೆ ಶುರುವಾದರೆ ಹನ್ನೊಂದು ಗಂಟೆವರೆಗೂ ಮೊದಲ ಅಂದರೆ ಜಾಸ್ತಿ ಬಿಸಿಲಾಗೋಕ್ಕೆ ಮುಂಚೆ ಒಂದು ಯಾತ್ರೆ ನಡೀತಾ ಇತ್ತು ಆರರಿಂದ ಹನ್ನೊಂದು ಗಂಟೆ ಅದಾದಮೇಲೆ ಸಂಜೆ ಮತ್ತೆ ನಾಲ್ಕು ಗಂಟೆಗೆ ಶುರುವಾಗ್ತಾ ಇತ್ತು ಅಥವಾ ನಾಲ್ಕೂವರೆಗೆ ಶುರುವಾಗ್ತಾ ಇತ್ತು ಏಳು ಏಳುವರೆಗೆ ಕಂಪ್ಲೀಟ್ ಆಗ್ತಾಯಿತ್ತು ಪ್ರತಿದಿನ ಸಂಜೆ ಏಳು ಗಂಟೆಗೆ ಒಂದು ಕಾರ್ನರ್ ಮೀಟಿಂಗನ್ನು ಮಾಡ್ತಾಯಿದ್ರು ಇವತ್ತೆಲ್ಲ ಏನೆಲ್ಲ ಆಯಿತು ಯಾವ ಜಿಲ್ಲೆ ಕವರ್ ಮಾಡಿದ್ದೀವಿ ನಮ್ಮ ಈ ಒಂದು ಯಾತ್ರೆಯ ಪ್ಲಸ್ಸೇನು ಮೈನಸ್ ಏನು ನಾಳೆ ಏನು ಮಾಡಬೇಕು ಅನ್ನೋದು ಆ ಒಂದು ಕಾರ್ನರ್ ಮೀಟಿಂಗ್ನ ಒಂದು ಉದ್ದೇಶ ಇದಾದ ನಂತರ ಏನು ಈ ಒಂದು ಯಾತ್ರೆ ಶುರುವಾಯಿತು ಆರಂಭದಲ್ಲಿ ಆರಂಭದಲ್ಲೇ ಒಂದು ರೀತಿ ಸಮನ್ವಯದ ಕೊರತೆ ಎದ್ದು ಕಾಣಿಸ್ತಾ ಇದ್ದೇನೋ ಅನ್ನೋ ಒಂದು ಚರ್ಚೆ ಶುರುವಾಯಿತು ಯಾಕೆಂದರೆ ಗುಂಡ್ಲುಪೇಟೆಗೆ ಎಂಟ್ರಿ ಆದಾಗ ಸಿದ್ದರಾಮಯ್ಯವರು ಮೊದಲೇ ಆರಂಭ ಸ್ಟಾರ್ಟಿಂಗೇ ಹೋಗ್ಬಿಟ್ಟಿದ್ರು ಸ್ವಾಗತ ಮಾಡೋದಕ್ಕೆ ಡಿ ಕೆ ಶಿ ಹೋಗಿರಲಿಲ್ಲ ಅದಾದ ನಂತರ ಇಬ್ಬರೂ ಕೂಡ ಕೂರಿಸಿ ನಿಲ್ಲಿಸಿ ನಗಾರಿ ಬಾರಿಸಿದ್ರು ಈ ಕೈ ಕೈ ಹಿಡ್ಕೊಂಡು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೈ ಹಿಡ್ಕೊಂಡು ಸ್ವತಃ ರಾಹುಲ್ ಗಾಂಧಿಯವರು ನಗಾರಿ ಬರ್ಸೋ ಕೇಳಿದ್ರು ಸೊ ಇಬ್ಬರು ಸಮನ್ವಯದ ಕೊರತೆ ಇದೆಯಾ ಅನ್ನೋ ಒಂದು ಚರ್ಚೆ ಹುಟ್ಟಾಗ್ತು ಆರಾಮದಲ್ಲೇ ಅದಾದ ನಂತರ ಇಬ್ಬರನ್ನು ಕೂಡ ಓಡಿಸಿದ್ರು ಕೈ ಕೈ ಹಿಡ್ಕೊಂಡು ಇಬ್ಬರನ್ನು ಓಡಿಸಿದ್ರು ಯಾತ್ರೆಯಲ್ಲಿ ಅದಾದಮೇಲೆ ಒಂದು ಸಲ ಪ್ರತ್ಯೇಕವಾಗಿ ಡಿ ಕೆ ಶಿವಕುಮಾರ್ನ ಜೊತೆ ಕೈ ಹಿಡ್ಕೊಂಡು ಓಡಿದ್ರು ಅವರ ಕೈ ಹಿಡ್ಕೊಂಡು ಓಡಿದ್ರು ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಒಂದೇ ಅನ್ನೋದನ್ನು ಇಡೀ ರಾಜ್ಯದ ಜನತೆಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಾರುವಂಥ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡಿದ್ರು ಅಂದರೆ ತಪ್ಪಲ್ಲ ಆಮೇಲೆ ತುಂಬ ಹೈಲೈಟ್ ಆಗಿದ್ದು ಆರಂಭದಲ್ಲಿ ರಾಹುಲ್ ಗಾಂಧಿಯವರು ಮಳೆಯಲ್ಲೇ ಭಾಷಣವನ್ನು ಮಾಡಿದ್ರು ಮಂಡ್ಯದ ಬಂಡಿಪಾಳ್ಯದಲ್ಲಿ ನಡೆದ ಒಂದು ಕಾರ್ನರ್ ಮೀಟಿಂಗ್ ಏನಿತ್ತು ಸಭೆ ಇತ್ತು ಆ ಸಭೆಯಲ್ಲಿ ಅವರು ಮಳೆ ಬರ್ತಾ ಬರ್ತಾಯಿದ್ರು ಕೂಡ ಮಳೆಯಲ್ಲೇ ನಿಂತ್ಕೊಂಡು ಭಾಷಣವನ್ನು ಮಾಡಿದ್ರು ಕಾರ್ಯಕರ್ತರನ್ನು ಉದ್ದೇಶಿಸಿ ಕಾರ್ಯಕರ್ತರು ಕೂಡ ನಿಂತ್ಕೊಂಡು ಚೇರ್ಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಭಾಷಣವನ್ನು ಇದ್ದರು ಸಖತ್ತು ವೈರಲ್ ಆಗಿತ್ತು ರಾಹುಲ್ ಗಾಂಧಿ ಅವರು ಮಳೆಯಲ್ಲೇ ಭಾಷಣ ಮಾಡಿದ ರೀತಿ ತುಂಬ ಮೆಚ್ಚುಗೆಗೆ ಪಾತ್ರ ಆಗಿತ್ತು ಅದಾದ ನಂತರ ವಿಶೇಷವಾಗಿ ಒಂದು ದಿನದ ಮಟ್ಟಿಗೆ ಸೋನಿಯಾ ಗಾಂಧಿಯವರು ಕೂಡ ಕರ್ನಾಟಕಕ್ಕೆ ಬಂದು ಒಂದು ಅರ್ಧ ದಿನ ಯಾತ್ರೆಯನ್ನು ಮಾಡಿದ್ರು ಸೋನಿಯಾ ಗಾಂಧಿ ಬಂದಿದ್ದು ಕೂಡ ತುಂಬ ಪ್ಲಸ್ ಪಾಯಿಂಟು ಆಮೇಲೆ ಪಾದಯಾತ್ರೆ ಉದ್ದಕ್ಕೂ ರಾಹುಲ್ ಗಾಂಧಿಯವರು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರು ಚರ್ಚ್ಗೆ ಹೋಗಿದ್ದರು ಹೋಗಿದ್ರು ವಿಶೇಷವಾಗಿ ಇದೇ ಮೊದಲ ಬಾರಿಗೆ ಅವರು ಮಂತ್ರಾಲಯ ಮಟ್ಟಕ್ಕೂ ಕೂಡ ಹೋಗಿ ರಾಯರ ದರ್ಶನವನ್ನು ಪಡೆದುಕೊಂಡ್ರು ಸೊ ತುಂಬ ವಿಶೇಷವಾದಂಥ ಸಂದರ್ಭ ಅದು ಅದಾದಮೇಲೆ ಅದಕ್ಕಿಂತ ಮುಂಚೆ ಆಗಲೇ ಹೇಳ್ದಂಗೆ ನಾನು ಸಿದ್ದರಾಮಯ್ಯವರ ಕೈ ಹಿಡ್ಕೊಂಡು ಓಡಾಡಿದ್ದು ತುಂಬ ವೈರಲ್ ಆಗಿತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಅದಾದ ನಂತರ ನೆಕ್ಸ್ಟು ಡಿ ಕೆ ಶಿವಕುಮಾರ್ ಜೊತೆ ಅವರು ನಡಿಗೆಯನ್ನು ಮಾಡಿದ್ರು ಸೊ ವಿವಿಧ ವರ್ಗಗಳ ಜೊತೆ ರಾಹುಲ್ ಗಾಂಧಿ ಅವರು ಟೈಮ್ ಸ್ಪೆಂಡ್ ಮಾಡೋದು ರೈತರಾಗಿರ್ಬೋದು ಕಾರ್ಮಿಕರು ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಸಮಾವೇಶ ಎಲ್ಲರೂ ಕೂಡ ಮೀಟ್ ಆಗಿದ್ದು ಹೋಗಿ ಸ್ವಂತ ಏನೆಲ್ಲ ತೊಂದರೆ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಖುದ್ದಾಗಿ ಅವರೇ ಹೋಗಿ ಮೀಟಾಗಿ ಮಾತನಾಡ್ಕೊಂಡು ಬಂದರು ಚಾಮರಾಜನಗರದಲ್ಲಿ ಏನು ಆಕ್ಸಿಜನ್ ದುರಂತ ಆಗಿತ್ತು ಅಲ್ಲೂ ಕೂಡ ಅಲ್ಲಿ ಕುಟುಂಬದವರನ್ನು ಕಳ್ಕೊಂಡವ್ರ ಜೊತೆ ಮಾತನಾಡಿದ್ರು ಸೊ ಹೀಗೆ ತಮ್ಮ ಪ್ರತಿ ಭಾಷಣದಲ್ಲೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶನವರು ಹಾಕಿದ್ರು ಫಾರ್ಟಿ ಪರ್ಸೆಂಟ್ ಸರ್ಕಾರ ಪೇ ಸಿ ಎಮ್ ಇದ್ರ ಬಗ್ಗೆ ವಾಗ್ದಾಳಿಯನ್ನು ಮಾಡ್ತಾಯಿದ್ರು ಕೊನೆಯ ದಿನ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ರು ರಾಹುಲ್ ಗಾಂಧಿ ಅವರ ಯಾತ್ರೆಯಲ್ಲಿ ರಮ್ಯಾ ಅವರು ಪಾಲ್ಗೊಂಡಿದ್ದರು ರಮ್ಯಾ ಕೂಡ ಹೆಜ್ಜೆ ಹಾಕಿದರು ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಮಾತನಾಡಿಕೊಂಡು ಸಖತ್ತು ವಾಕಿಂಗ್ ಜೊತೆ ಶಾಕಿಂಗ್ ಕೂಡ ನಡೆದಿತ್ತು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಸೊ ಈ ಒಂದು ಹದಿನೆಂಟು ದಿನದಲ್ಲಿ ಒಂದು ರೀತಿ ಕಾಂಗ್ರೆಸ್ ಫೋಕಸ್ಡ್ ಆಗಿ ಈ ಒಂದು ಭಾರತ ಜೋಡೋ ಯಾತ್ರೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿತ್ತು ಅದು ಕೆ ಪಿ ಸಿ ಸಿ ಆಗಿರ್ಬೋದು ಅಥವಾ ಎ ಐ ಸಿ ಸಿ ಆಗಿರ್ಬೋದು ಎರಡೂ ಕೂಡ ಸಮನ್ವಯವನ್ನು ಸಾಧಿಸಿ ತುಂಬ ಅಚ್ಚುಕಟ್ಟಾಗಿ ಈ ಒಂದು ಯಾತ್ರೆಯನ್ನು ಮಾಡಿದರು ಸೊ ಒಂದಂತೂ ಸ್ಪಷ್ಟ ಭಾರತ್ ಜೋಡೋ ಯಾತ್ರೆ ಕರ್ನಾಟಕದ ಎಲೆಕ್ಷನ್ ದೃಷ್ಟಿಯಿಂದ ಈ ಒಂದು ಏಳು ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ಗೆ ಪಾಸಿಟಿವ್ ವೇವ್ಸನ್ನು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹವನ್ನು ತಂದಿದೆ ಅನ್ನೋದು ಸುಳ್ಳಲ್ಲ ಆದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಈ ಒಂದು ಪಾಸಿಟಿವ್ ವೇವ್ಸನ್ನು ಇಬ್ಬರು ಒಟ್ಟಾಗಿ ಎಷ್ಟು ದಿನ ಕರ್ಕೊಂಡು ಹೋಗ್ತಾರೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ನ ಭವಿಷ್ಯ ನಿಂತಿದೆ ಜೊತೆಗೆ ಭಾರತ್ ಜೋಡೋ ಯಾತ್ರೆ ನಡೆಯುವ ಸಂದರ್ಭದಲ್ಲೇ ಕರ್ನಾಟಕದಲ್ಲಿ ಇರೋ ಸಂದರ್ಭದಲ್ಲೇ ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೀತು ಕರ್ನಾಟಕದವರೇ ಆದ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಕಾಂಗ್ರೆಸ್ನ ಬಾಸ್ ಕಾಂಗ್ರೆಸ್ನ ಸಾರಥಿ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಇದು ಕೂಡ ಭಾರತ್ ಜೋಡೋ ಯಾತ್ರೆ ಕರ್ನಾಟಕದಲ್ಲಿ ಇರಬೇಕಾದ್ರೆ ಆಯಿತು ಅದೊಂದು ಕೂಡ ತುಂಬ ದೊಡ್ಡ ಸೆಲೆಬ್ರೇಷನ್ನು ಕಾಂಗ್ರೆಸ್ ಕಾರ್ಯಕರ್ತರ ಮಟ್ಟಿಗೆ ಸೊ ಇದಿಷ್ಟು ಕಾಂಗ್ರೆಸ್ನ ಹದಿನೆಂಟು ದಿನಗಳ ಕರ್ನಾಟಕದ ಭಾರತ್ ಜೋಡೋ ಯಾತ್ರೆಯ ಐಲೆಟ್ಸು ನೋಡೋಣ ಭಾರತ್ ಜೋಡೋ ಯಾತ್ರೆ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಲಾಭವನ್ನು ತಂದುಕೊಡಬಲ್ಲದು ನಿಮ್ಮ ಪ್ರಕಾರ ಭಾರತ್ ಜೋಡೋ ಯಾತ್ರೆಯಿಂದ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತ್ಮೂರ ಎಲೆಕ್ಷನ್ ಗೆಲ್ಲೋದಕ್ಕೆ ಈಸಿ ಆಗುತ್ತೆ ಕರ್ನಾಟಕದಲ್ಲಿ ಸುಲಭ ಆಗುತ್ತಾ ಒಂದು ಪ್ಲಸ್ ಪಾಯಿಂಟ್ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು